ನಾರಾಯಣ ಸ್ವಾಮಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದು ಸಣ್ಣ ಈ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಪಂಪ್ಸೆಟ್ಗಳಿಗೆ ಲಿಫ್ಟಿಗೇಷನ್ಗಳಿಗೆ ಸಣ್ಣ ನೀರಾವರಿ ಇಲಾಖೆಯಲ್ಲೂ ಇದು ಅನ್ವಯಿಸುತ್ತೆ ಅವರು ಕೂಡ ದುಡ್ಡು ಕಟ್ಟದೆ ಪೆಂಡಿಂಗ್ ಇದ್ದು ವಿದ್ಯುಚ್ಛಕ್ತಿ ಇಲಾಖೆಯವರು ಡಿಸ್ಕನೆಕ್ಟ್ ಮಾಡ್ತಾರೆ ಆ ಡಿಸ್ಕನೆಕ್ಟ್ ಮಾಡಿದಾಗ ಮಾಡ್ತಾ ಇರ್ತಕ್ಕಂಥ ಬೆಳೆಯೂ ಕೂಡ ನೀರಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಾದ್ಯಂತ ಇರ್ಬೋದು ನಮ್ಮ ಭಾಗದಲ್ಲಂತೂ ಸಣ್ಣ ನೀರಾವರಿಲೂ ಇದೆ ಮೇಜರ್ ಅದನ್ನ ಕೂಡಲೇ ರೈತರಿಗೋಸ್ಕರ ಹಣ ಕಟ್ಟಿ ಮಾಡುವಂಥದ್ದನ್ನ ನೀವು ಮಾಡ್ತೀವಿ ಅಂತ ಹೇಳಿದಿರಿ ಮಾಡಿಕೊಡಿ ಅಂತ ಮನವಿ ಮಾಡ್ತೀವಿ ಅಧ್ಯಕ್ಷರೇ ಒಂದು ನಿಮಿಷ ಮಾತ್ರ ಅಧ್ಯಕ್ಷ ಸಚಿವ ಈಗ ನೀವು ಎಮ್ ಎಲ್ ಎಗಳು ನಾವು ಎಮ್ ಎಲ್ ಎಗಳು ಏನಿದ್ದೀವಿ ನಾವು ಅದನ್ನ ಹೆಂಗೆ ಉಳಿಸ್ಕೋಬೇಕಲ್ಲ ಎಮ್ ಎಲ್ ಎ ಎಲ್ಲ ನಮಗೆ ಭೂಮಿಗೆಲ್ಲ ನೀರು ಬರ್ತದೆ ಕುಡಿಯೋಕೆ ನೀರು ಬರ್ತದೆ ಅದಕ್ಕೆ ಬರೀ ನಾವ್ಯಾರು ಟ್ಯಾಕ್ಸ್ ಕಟ್ಟೋಲ್ಲ ನೀವು ಎಷ್ಟು ಹೇಳಿದ್ರು ಯಾರನ್ನು ಪಂಚಾಯತಿಯವರು ನಮಗೆ ಕೆರೆಗೆ ನೀರು ತಂದು ಕೊಟ್ಟರು ಅಂತ ಒಬ್ಬರು ದುಡ್ಡು ಕಟ್ಟೋದಿಲ್ಲ ಸೊ ಹೆಂಗೆ ಅದು ಪವರ್ ಬಿಲ್ ಅವ್ರು ನಡೀತದೆ ಕೆರೆ ತುಂಬೇಕಾದ್ರೆ ಪಂಪ್ ಆನ್ ಮೋಟ್ರ್ ಮಾಡಿರ್ತಾನೆ ಇಲ್ಲ ಲಿಫ್ಟ್ ಇರಿಗೇಷನ್ಗೆ ಇರ್ಬೋದು ಬೇರೆ ಇರ್ಬೋದು ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಫಿಷರೀಸ್ ಮಿನಿಸ್ಟರ್ ಹತ್ರನೂ ಮಾತಾಡಿ ನಾನು ಪವರ್ ಮಿನಿಸ್ಟ್ರು ಮೂರು ಜನ ಕೂತ್ಕೊಂಡು ಮಾತಾಡಿ ಒಂದು ಕಾಂಪ್ರೆಸ್ ಇಡೀ ರಾಜ್ಯದಲ್ಲಿ ಇದು ಬರೀ ಇದು ಒಂದೇ ನಿಮ್ಮಲ್ಲ ಇದು ಮೈನರ್ ಇರಿಗೇಷನ್ ಆಗಿರ್ಬೋದು ಮೇಜರ್ ಇರಿಗೇಷನ್ ಆಗಿರ್ಬೋದು ಈಗ ಕೋಲಾರು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿದ್ದೀವಿ ಕೋಲಾರ್ಗೆ ಅಟ್ಲೀಸ್ಟ್ ಮೀನು ಫಸಲು ದಾರು ದುಡ್ಡಾರು ಬರಬೇಕಲ್ಲ ಆಕ್ಷನ್ ಹಾಕ್ಬಿಟ್ಟು ಅದಕ್ಕೆ ಏನಾದ್ರು ಒಂದು ಇಲ್ಲಾಂದ್ರೆ ಹೆಂಗೆ ಹೆಂಗೆ ಅದನ್ನು ಸರ್ವಿಸ್ ಆಗಬೇಕಲ್ಲ ಸೋಲಾರ್ ಸೋಲಾರ್ ಅಳವಡಿಸುವಂಥದ್ದನ್ನು ಪ್ರಯತ್ನ ಮಾಡಿ ಸರ್ ಸೋಲಾರ್ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿ ಈಗಾಗಲೇ ಉಪಮುಖ್ಯಮಂತ್ರಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಈಗ ನಮಗೆ ಎಲೆಕ್ಟ್ರಿಸಿಟಿ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಗೆ ತುಂಬ ದುಡ್ಡು ಬರಲಿಕ್ಕಿದೆ ಪಂಚಾಯತ್ ಇರ್ಬೋದು ಅಥವಾ ಮೇಜರ್ ಇರಿಗೇಷನ್ ಇರ್ಬೋದು ತುಂಬ ದುಡ್ಡು ನಮ್ಗೆ ಬರಬೇಕಾಗಿ ನಾವು ದುಡ್ಡು ಕೊಡದೇ ಇದ್ದರೆ ನಾವು ಕೋಲು ಮತ್ತು ಬೇರೆಯವರಿಗೆ ಪವರ್ ಎಗ್ರಿಮೆಂಟ್ ಅವರಿಗೆ ದುಡ್ಡು ಕೊಡಬೇಕು ನಾನೊಂದು ಚಿಂತನೆ ಮಾಡ್ತಾ ಇದ್ದೀನಿ ಎಲ್ಲ ಕಡೆಯೂ ಸಮೇತ ಸೋಲಾರು ಈ ಕಡಿಮೆ ದರದಲ್ಲಿ ಸೋಲಾರ್ ಬರ್ತದೆ ಅದರಿಂದ ಈಗಾಗಲೇ ಆ ನ್ಯಾಷನಲ್ ಪಾಲಿಸಿ ಮತ್ತು ಸ್ಟೇಟ್ ಪಾಲಿಸಿ ಅನ್ಕನ್ವೆನ್ಷನಲ್ ಎನರ್ಜಿನ ನಾವು ಹೆಚ್ಚು ಮಾಡಬೇಕಂದಿದ್ದೀವಿ ಅದರಿಂದ ಸೋಲಾರು ಮತ್ತು ವಿಂಡಲ್ಲಿ ಇದು ಮಾಡಬೇಕು ಈ ಟ್ಯಾಂಕ್ಗಳ ಹತ್ತಿರದಲ್ಲಿಯೇ ನಾವು ಸಬ್ಸ್ಟೇಷನ್ ಇರೋ ಕಡೆ ನಾವು ಬೇಕಾದರೆ 15 ಮೆಗಾವಾಟು 20 ಮೆಗಾವಾಟು ನಾವು ಮಾಡಿದರೆ ಬಹುಶಃ ಕಡಿಮೆ ಇದರಲ್ಲಿ ಮಾಡ್ಬೋದು ಮತ್ತು ಅವ್ರು ಹೇಳಿದಂಗೆ ಆ ಮೀನು ಸಮೇತ ಬೆಳೆಸುವಂಥ ಕೆಲಸ ಮಾಡಿಬಿಟ್ಟು ಆದಷ್ಟು ರೈತರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಿಗೆ ಮತ್ತು ನಮ್ಮ ಡೊಮೆಸ್ಟಿಕ್ ಇವರಿಗೆ ನಾವೀಗ ಸಬ್ಸಿಡಿ ಕೊಡ್ತಾ ಇದ್ದೀವಿ ಇದೆಲ್ಲ ಸೋಲಾರಿಂದ ಬಂದುಬಿಟ್ರೆ ನಮ್ಮ ರಾಜ್ಯದ ಮೇಲೆ ಹೊರೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದನ್ನು ನಾವು ಈಗಾಗಲೇ ಒಂದು ಚಿಂತನೆ ಮಾಡಿ ಈಗಾಗಲೇ ಒಂದು ಪಾಲಿಸಿ ತರಲಿಕ್ಕೆ ನಾನು ಆದಷ್ಟು ಬೇಗನೆ ತರ್ತೀನಿ.